ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಬೆಳ್ಳುಳ್ಳಿ ಮೊಸರು ಬುತ್ತಿ. ನಿಮ್ಗೆ ಆಲ್ರೆಡಿ ಗುರೆಳ್ ಬುತ್ತಿನೂ ಕೂಡ ಆಲ್ರೆಡಿ ನಮ್ಮ ಅತ್ತಿ ತೋರಿಸ್ಕೊಟ್ಟಾರು. ಇವತ್ತು ಸ್ಪೆಷಲ್ ಆಗಿ ಈ ಬುತ್ತಿ ಒಳಗನ ನಾನಾ ಥರ ಅದಾವ್ರಿ. ಇನ್ನು ಮುಂದೆ ಒಂದೊಂದೇ ಬುತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತತ್ತಿ. ಈ ಬ್ಯಾಸ್ಗಿಗಂತೂ ಅಗ್ದಿ ಚಲೋ ಅಂತ ಹೇಳ್ಬೋದ್ರಿ. ದೇಹಕ್ಕೂ ಚಲೋ, ಜೊತೆಗೆ ಬಾಯಿಗೂ ಒಳ್ಳೆ ರುಚಿ ಕೊಡುವಂತಹ ಬೆಳ್ಳುಳ್ಳಿ ಮೊಸರು ಬುತ್ತಿನ ಹೆಂಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ಮತ್ತಿ ತೋರಿಸ್ಕೊಡತ್ತಾರಿ. ತಡ ಮಾಡೋದು ಬೇಡ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ್ರಿ. ಮೊದಲಿಗೆ ನೋಡ್ರಿ, ಸಾಫ್ಟಾಗಿ ಅಗ್ದಿ ಮೆತ್ತಗೆ ಅನ್ನ ಮಾಡ್ಕೊಂಡು ಇಟ್ಕೊಂಡತ್ತಿ. ಒಂದು ಕಪ್ಪಷ್ಟು ಅಕ್ಕಿಗೆ ಒಂದು 4 ಕಪ್ಪಷ್ಟು ನೀರು ಹಾಕಿ ಫುಲ್ ಮೆತ್ತಗೆ ಅನ್ನ ಮಾಡ್ಕೊಂಡತ್ತಿ. ನೀವು ಡೈಲಿ ಏನು ಅನ್ನಕ್ಕೆ ನೀರು ಹಾಕ್ತಿರಲ್ಲ ಅದಕ್ಕಿಂತ 1 ಕಪ್ ನೀರು ಜಾಸ್ತಿ ಹಾಕ್ಕೊಂಡು ಅಕ್ಕಿನ ಒಂದು 15-20 ನಿಮಿಷ ನೆನೆಸಿಟ್ರೆ ಈ ಥರ ಮೆತ್ತಗಾಕತ್ರಿ. ಮೊಸರನ್ನನ ಆಗಲಿ ಅಥವಾ ಈ ಬೆಳ್ಳುಳ್ಳಿ ಮೊಸರು ಬುತ್ತಿನ ಆಗಲಿ, ಅನ್ನ ಮೆತ್ತಗಿದ್ರನ್ನ ರುಚಿ ಜಾಸ್ತಿ ರೀ. ಬೆಳ್ಳುಳ್ಳಿ ಮೊಸರು ಬುತ್ತಿ ಅಂದಮೇಲೆ ಮೊಸರು ಸ್ವಲ್ಪ ಜಾಸ್ತಿ ಬೇಕಾ ಬೇಕ್ರಿ. ನೀವು ಅನ್ನ ಎಷ್ಟು ತಗೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಮೊಸರು ಎಷ್ಟು ಬೇಕಂತ ಹೇಳಿ. ನಾನಿಲ್ಲಿ ಹೆಚ್ಚು ಕಮ್ಮಿ 1 ಚಟಿಗೆಯಷ್ಟು ಮೊಸರು ಐತ್ರಿ, 1/2 ಲೀಟ್ರ್ಗಿಂತ ಮೊಸರು ಜಾಸ್ತಿನೇ ಐತಿ. ಹಂಗೆ ಬೆಳ್ಳುಳ್ಳಿ ಮೊಸರು ಬುತ್ತಿ ಅಂದಮೇಲೆ ರೀ ಹೆಸರಿಗೆ ತಕ್ಕಂಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾ ಬೇಕ್ರಿ. ಒಂದು 15 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕ್ರಿ. 1/2 ಇಂಚಷ್ಟು ಶುಂಠಿ ಬೇಕ್ರಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 4-5 ಹಸಿಮೆಣಸಿನ್ಕಾಯಿ, 1 ಎಸಳು ಕರಿಬೇವು, 1 ಲೋಟ ಹಾಲು ಬೇಕ್ರಿ. ನಮ್ಮ ಅತ್ತಿನೂ ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಯಾವ ರೀತಿ ಮಾಡಬೇಕಪ್ಪ ಈ ಬೆಳ್ಳುಳ್ಳಿ ಮೊಸರು ಬುತ್ತಿನಂತ ತೋರಿಸ್ಕೊಡಕ್ಕೆ ರೆಡಿಯಾಗಿ ನಿಂತಾರು. ಈಗ ಕುಕ್ಕರ್ನ್ಯಾಗ ನಾವೇನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆತ್ತಗೆ ಅನ್ನ, ಅದನ್ನು ಒಂದು ಅಗಲಾಗಿರೋ ಪಾತ್ರೆಗೆ ಸೇರಿಸ್ಕೋಬೇಕ್ರಿ. ನಾವು ಅಗಲಾಗಿರೋ ಕಡಾಯಿಗೆ ಸೇರಿಸ್ಕೊಳತ್ತೇವೆ. ಅನ್ನ ಮೆತ್ತಗಾಗಿರ್ತೈತಲ್ಲ, ಇದು ಚಿಕ್ಕ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಬಾಯಾಗಿಟ್ರೆ ಕರಗ್ತಿರ್ತೈತೆ, ಅಷ್ಟು ಮೆತ್ತಗಾಗಿರ್ತೈತೆ ಅನ್ನ. ಅನ್ನಕ್ಕೆ ಈಗ ಮೊಸರು ಸೇರಿಸ್ಕೊಳತ್ತಾರು. ಮೊಸರು ಸ್ವಲ್ಪ ಜಾಸ್ತಿ ಬೇಕಾಗ್ತೈತ್ರಿ, ಇದಕ್ಕೆ ನೋಡಿಕೊಂಡು ಮೊಸರನ್ನು ಸೇರಿಸ್ಕೋಬೇಕ್ರಿ. ಅದಕ್ಕಿಂತ ಮೊದಲು ಏನು ಮಾಡತ್ತಾರಪ್ಪ ಅಂದ್ರೆ ನೋಡ್ರಿ, ಈಗ 1/2 ಇಂಚ್ ಏನು ಶುಂಠಿ ಇತ್ತಲ್ಲ ಅದನ್ನು ಜಜ್ಕೊಳತ್ತಾರು. ಪೂರ್ತಿ ಏನು ಪೇಸ್ಟ್ ಆಗೋ ಥರ ಜಜ್ಕೊಳ್ಳೋದು ಬೇಡ್ರಿ, ಅರ್ಧಂಬರ್ಧ ಕುಟ್ಕೋಬೇಕು. ಬೆಳ್ಳುಳ್ಳಿಗಿಂತ ಶುಂಠಿ ಸ್ವಲ್ಪ ಕಮ್ಮಿ ಇದ್ರನ್ನ ಟೇಸ್ಟ್ ರೀ. ಬೆಳ್ಳುಳ್ಳಿ ಮತ್ತು ಶುಂಠಿ ಸೇಮ್ ಈಕ್ವಲಾಗಿ ನೀವು ತೊಗೊಂಡ್ರೆ ಟೇಸ್ಟ್ ಅಷ್ಟು ಚಲೋ ಬರೋದಿಲ್ಲ. ಸ್ವಲ್ಪೇ ಸ್ವಲ್ಪ ಬಾಯಿಗೆ ಹತ್ತುವಷ್ಟು ಶುಂಠಿ ಇರಬೇಕು. ಶುಂಠಿನ ಈಗ ಅರ್ಧಂಬರ್ಧ ಕುಟ್ಕೊಂಡು ಈಗ ನೋಡ್ರಿ ಅನ್ನಕ್ಕೆ ಸೇರಿಸ್ಕೊಳತ್ತಾರು. ಅದಾದಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊಳತ್ತಾರು. ಬೆಳ್ಳುಳ್ಳಿನೂ ಅಷ್ಟೇ, ಪೂರ್ತಿ ಪೇಸ್ಟ್ ಆಗಬಾರ್ದು, ಅರ್ಧಂಬರ್ಧ ಕುಟ್ಕೋಬೇಕ್ರಿ. ನಾವು ಅನ್ನ ತಿನ್ನೋವಾಗ ಬಾಯಿಯೊಳಗೆ ಬೆಳ್ಳುಳ್ಳಿ ಸಿಕ್ತಿರ್ಬೇಕು ಅಂದ್ರೆ ಅದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ರೀ. ಅಗದಿ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲರಿ, ಮೀಡಿಯಮ್ ಆಗಿರಬೇಕು. ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಅಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋಬೇಕ್ರಿ. ಈಗ ಅರ್ಧಂಬರ್ಧ ಕುಟ್ಕೊಂಡಾರು, ಇದನ್ನು ಕೂಡ ನಮ್ಮ ಅತ್ತಿ ಅನ್ನಕ್ಕೆ ಸೇರಿಸ್ಕೋತಾರ್ರಿ. ಈಗ ಈ ಬೆಳ್ಳುಳ್ಳಿ ಮೊಸರು ಬುತ್ತಿ ರೀ, ಈಗ 2-3 ದಿವಸ ಜರ್ನಿ ಮಾಡಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋದ್ರೆ ಬೇಗ ಕೆಡೋದಿಲ್ಲರಿ. ಲಾಂಗ್ ಜರ್ನಿ ಮಾಡಬೇಕಾದ್ರೆ ಹೆಚ್ಚಾಗಿ ಇದನ್ನು ತೊಗೊಂಡು ಹೋಗ್ತಾರೋ. ಮತ್ತು ನೋಡ್ರಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಸೇರಿಸ್ಕೊಳತ್ತಾರು. ನಿಮಗೆ ಇನ್ನೂ ಖಾರವಾಗಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಈಗ 1 ಎಸಳು ಕರಿಬೇವನ್ನು ಈ ಥರ ಕೈಯಿಂದ ಅರ್ಧಂಬರ್ಧ ಕಟ್ ಮಾಡಿ ಸೇರಿಸ್ಕೊಳತ್ತಾರ್ರಿ. ಪೂರ್ತಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ, ಅರ್ಧಂಬರ್ಧ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೋಬೇಕ್ರಿ. ಅದಾದಮೇಲೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಾರ್ರಿ. ಆಲ್ರೆಡಿ ಅನ್ನ ಮಾಡಬೇಕಾದ್ರೆ ಉಪ್ಪು ಹಾಕಿ ಮಾಡಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕ್ರಿ, ಇಲ್ಲಾಂದ್ರೆ ಉಪ್ಪು ಉಪ್ಪು ಆಗಿಬಿಡ್ತತಿ. ಅದಾದಮೇಲೆ ಇನ್ನೊಂದು ಚೂರು ಮೊಸರು ಸೇರಿಸ್ಕೊಳತ್ತಾರು. ಪೂರ್ತಿ ಮೆತ್ತಗೂ ಅಲ್ಲ, ಪೂರ್ತಿ ಗಟ್ಟಿನೂ ಅಲ್ಲ, ಆ ರೀತಿ ಕಲಿಸ್ಕೊಳತ್ತಾರು. ಈಗ 1 ಲೋಟ ಹಾಲು ಸೇರಿಸ್ಕೊಳತ್ತಾರ್ರಿ. ಈ ಬೆಳ್ಳುಳ್ಳಿ ಮೊಸರು ಬುತ್ತಿ ಒಳಗೆ ಹಾಲು ಇಷ್ಟ ಆಗೋದಿಲ್ಲಪ್ಪ ಅಂದ್ರೆ ನೀವು 1 ಲೋಟ ನೀರನ್ನು ಸೇರಿಸ್ಕೋಬೋದು ಹಾಲು ಬದಲಾಗಿ. ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅಣ್ಣ ಮೆತ್ತಗಾಗಿರೋದ್ರಿಂದ ಸ್ವಲ್ಪ ಅದು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಅನ್ಸಾದತ್ತೆ ಅಷ್ಟೇ. ನಾವು ಈ ಹಾಲು ಮೊಸರನ್ನು ಸೇರಿಸಿ ಚೆಂದಾಗೆ ಚಮಚೆಯಿಂದ ತಿರುಗಿಸಿದ್ರೆ ಈಗ ಸಾಫ್ಟಾಗೇ ಆಗ್ತತಿ. ನೋಡ್ರಿ ಮ್ಯಾಲೆ ಕೆಳಗೆ ಮಾಡಿಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ 1 ಕಪ್ ಮೊಸರು ಸೇರಿಸಿ ನೀವು ಈ ಬೆಳ್ಳುಳ್ಳಿ ಮೊಸರು ಬುತ್ತಿನ ಮೆತ್ತಗೆ ಮಾಡ್ಕೋಬೋದು. ಈ ಉಂಡೆ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ ಸ್ವಲ್ಪ ಗಟ್ಟಿಯಾಗೇ ಇರಬೇಕ್ರಿ. ಈಗ ನೋಡ್ರಿ ಒಂದೊಂದು ಉಂಡೆ ಮಾಡಿ ಇಟ್ಕೊಳತ್ತಾರು. ನೀವು ಇದಕ್ಕಿಂತ ಸಣ್ಣ ಉಂಡೆನೂ ಮಾಡ್ಕೋಬೋದು. ಈ ಬುತ್ತರೊಟ್ಟಿ ಎಲ್ಲ ಕೊಡಬೇಕಾದ್ರೆ ಅಗದಿ ಸಣ್ಣ ಉಂಡೆ ಮಾಡಿಕೊಡ್ತಾರೆ. ಒಂದೊಂದು ಬೆಳ್ಳುಳ್ಳಿ ಮೊಸರು ಬುತ್ತಿ ರೆಡಿಯಾಗತ್ತಾವ ನೋಡ್ರಿ. ಈ ಮಕ್ಕಳಿಗದು ಒಂದೊಂದು ಉಂಡೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೋ. ಇದ್ರ ಜೋಡಿ ಒಂದು ಉಪ್ಪಿನಕಾಯಿ ಇದ್ಬಿಟ್ರಂತೂ ಅಗದಿ ರುಚಿ ಅಂತ ಹೇಳ್ಬೋದ್ರಿ.
ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಉಂಡೆ ಮಾಡೋದ್ರಿಂದ ಅನ್ನ ಕೈಗೂ ಅಂಟ್ಕೊಳ್ಳೋದಿಲ್ಲ. ಈ ಥರ ಮಾಡಿ ಫ್ರಿಜ್ನಾಗ ಇಟ್ಬಿಟ್ರಂತೂ ಅಗದಿ ತಂಪು ಮತ್ತು ಬಾಯಿಗೂ ರುಚಿ ಈ ಬ್ಯಾಸಗಿ ಟೈಮ್ದಾಗ. ಸೊ ಫೈನಲ್ಲಾಗಿ ಒಂದೊಂದು ಬೆಳ್ಳುಳ್ಳಿ ಮೊಸರು ಬುತ್ತಿ ಅಥವಾ ಬೆಳ್ಳುಳ್ಳಿ ಮೊಸರನ್ನ ರೆಡಿ ಆಯ್ತು ನೋಡ್ರಿ. ನೋಡಕ್ಕೂ ಎಷ್ಟು ಚಂದ ಅನ್ಸತ್ತತಿ, ಜೊತೆಗೆ ಟೇಸ್ಟ್ ಕೂಡ ಅಗದಿ ರುಚಿ ಇರ್ತೈತೆ ರೀ. ಈ ಬೆಳ್ಳುಳ್ಳಿ ಮೊಸರು ಬುತ್ತಿ ಬಸರು ಇದ್ದಾಗ ಬಾಯ್ಕೂಟ್ ಕೊಡುವಾಗ, ರೊಟ್ಟಿ ಬೀರುವಾಗ, ಬೇರೆಯವ್ರಿಗೆ ಬುತ್ತಿ ಮಾಡಿ ಕಟ್ಟುವಾಗ ಇದನ್ನ ಮಾಡ್ತೀವಿ ರೀ. ಅಗದಿ ಚಲೋ ಇರ್ತೈತೆ ರೀ ಬ್ಯಾಸ್ಗಿಗೆ ಬೆಳ್ಳುಳ್ಳಿ ಮೊಸರು ಬುತ್ತಿ. ಈ ತಂಪ್ರಿ ನೀವು ಮಾಡ್ಕೊರಿ, ಮಾಡ್ಕೊಂಡು ತಿನ್ನಿರಿ. ಮತ್ತು ನಾವು ನೀವು ಭೇಟಿ ಆಗೋಣ ಮತ್ತೊಂದು ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ರಿ.